ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮೆಲ್ಲ ತುಂಬಾ ಚೆನ್ನಾಗಿದ್ರಾ ಸೇಫ್ ಆಗಿದ್ರಾ ಅಂದ್ಕೊಂಡಿದ್ದೀನಿ ಮತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಸುಮಾರು ದಿನ ಆಗಿತ್ತು ಅಂತಲೇ ಹೇಳ್ಬೋದು ಒಂದು ವಾರದ್ದು ವಾರ ಆಗಿತ್ತು ವಿಡಿಯೋ ಮಾಡಿ ಸೊ ಇದು ಮೊನ್ನೆ ಫ್ರೈಡೆ ವ್ಲಾಗ್ ಅನಿಸುತ್ತೆ ಫ್ರೈಡೆ ಮಾರ್ನಿಂಗು ಸೊ ನಾನು ಮೇಲುಗಡೆ ಬಂದು ಹೂವು ಎಲ್ಲ ಕುಯ್ಕೊಂಡು ಪೂಜೆಗೆ ಅಂತ ಹೇಳ್ಬಿಟ್ಟು ಹೋದೆ ಸೊ ಹೂವು ಅಂತೂ ಇವಾಗದ್ದು ತುಂಬ ಚೆನ್ನಾಗಿ ಬಿಡ್ತಾಯಿದೆ ಅಕ್ಕ ಬೇರೆ ಇನ್ನೊಂದು ವಾರದಲ್ಲಿ ಬರ್ತಾರೆ ಓನರವರು ಎಲ್ಲ ರಜೆ ಇದೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ದಾರೆ ಸೊ ಅಲ್ಲಿ ತನಕ ನಾನೇ ಕೊಯ್ಕೊಳ್ತಾ ಇದ್ದೀನಿ ಊರಿಗೆ ಹೋದಾಗಂತೂ ಯಾರೂ ಕೊಯ್ಯರಲಿಲ್ಲ ಸುಮ್ಮನೆ ಹಳ್ಳೇಳೆಲ್ಲ ಹಾಳಾಗಿತ್ತು ಸೊ ಇವಾಗ ನಾನು ಒಂದು ನಾಲ್ಕು ದಿನ ನಾನು ಕೊಯ್ಕೊಳ್ತೀನಿ ಆನಂತರ ಓನರ್ ಅಕ್ಕ ಬರ್ತಾರೆ ಅವ್ರು ಕೊಯ್ಕೋತಾರೆ ಸೊ ನಂತರ ಇವತ್ತು ಆಚೆಯಲ್ಲೂ ಹೋಗೋದಿದೆ ಸೊ ಎಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸೊ ಯಾಕೆ ಅಂತ ಅಂದರೆ ಒಂದು ಪರ್ಪಸ್ ಮೇಲೆ ಹೋಗ್ತಾ ಇರೋದು ಅಂತ ಹೇಳ್ಬೋದು ಸೊ ನನಗೆ ಅಂದ್ಕೊಂಡಿರ್ಲಿಲ್ಲ ನಾನು ಆ ಒಂದು ಕೆಲಸ ಮಾಡ್ತೀನಿ ಅಂತ ಬಟ್ ನೋಡೋಣ ಟ್ರೈ ಮಾಡೋಣ ಹೇಳ್ಬಿಟ್ಟು ಒಂದು ಕಡೆ ಹೋಗ್ತಾ ಇದ್ದೀವಿ ಸೊ ಅದು ಏನಂತ ಹೇಳ್ಬಿಟ್ಟು ಹೇಳ್ಬೋದು ಬಟ್ ಹೋದ ಮೇಲೆ ಅದು ಆಗಿಲ್ಲ ಅಂತ ಅಂದರೆ ಸುಮ್ಮನೆ ಫೇಕ್ ಅನ್ನಿಸ್ಬಿಡುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ನೋಡೋಣ ಆದರೆ ನಾನು ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ಇವತ್ತಿನ ದಿನ ಯಾವ ಥರ ಐತೆ ಅಂತ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಾವೆಲ್ಲೋ ಆಚೆ ಹೋಗ್ತಾ ಇದ್ವಿ ಎಲ್ಲಿ ಅಂತ ಬಿಟ್ಟು ಹೇಳ್ತೀನಿ ನನ್ನ ಔಟ್ಫಿಟ್ ಈ ಥರ ಇದೆ ಸೊ ಇದು ಬಂದ್ಬಿಟ್ಟು ಮನವಿತ್ತು ಹುಟ್ಟಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನಾವು ಅವಾಗ ಆರ್ಡರ್ ಮಾಡಿ ಊರಿಲ್ಲಿ ಬ ಊರಿಗೆ ಬಂದಿತ್ತು ಸೊ ಹಾಕೇ ಇರಲಿಲ್ಲ ಅಂತ ಹೇಳ್ಬೋದು ಒಂದೊಂದು ಎರಡು ಟೈಮ್ ಹಾಕ್ಬಿಟ್ಟು ಎಲ್ಲೂ ಹೋಗಿಲ್ಲ ಹಾಕ್ಕೊಂಡು ಅಹ್ ಹಾ ಒಂದ್ಸರಿ ಬನೇರ್ಗಟ್ಟ ಹೋಗಿದೆ ಅನ್ಸುತ್ತೆ ಅಪ್ಪ ಅಮ್ಮನ ಜೊತೆ ಸೊ ಬಿಟ್ರೆ ಬರಿ ಫೋಟೋಸ್ ಅಂತ ತಗೊಂಡಿದ್ವು ಎಲ್ಲೂ ಹಾಕೊಂಡು ವೇರ್ ಮಾಡಿ ಎಲ್ಲೂ ದೂರ ಹೋಗಿರ್ಲಿಲ್ಲ ಹೋಗಿರ್ಲಾಗಿತ್ತು ಇವತ್ತು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಇದೇ ಇದೇ ಬಟ್ಟೆನ ವೇರ್ ಮಾಡ್ಕೊಂಡು ತುಂಬಾ ದಿನ ಆಗಿತ್ತು ಎಲ್ಲ ಹಾಕಿದ್ದೆ ಬಟ್ಟೆ ಇತ್ತು ಸೊ ಅದಕ್ಕೆ ಇದು ಹಾಕದೇ ಇರೋದಿತ್ತು ಅಂತ ಬಿಟ್ಟು ಹಾಕೊಂಡೆ ಓಕೆ ಮನ್ವಿತ್ತದು ಈ ತರ ಔಟ್ಫಿಟ್ ಇದೆ ಸೊ ಸ್ವೆಟರ್ ಹಾಕಿದ್ದೀನಿ ಸ್ವಲ್ಪ ಬೆಂಗಳೂರಲ್ಲಿ ಬೆಂಗಳೂರ್ ಅಂತ ಅಲ್ಲ ಎಲ್ಲ ಕಡೆನೂ ಸ್ವಲ್ಪ ಮಳೆ ಮೋಡ ಆಮೇಲೆ ಮಳೆ ಚಿಟಿ ಚಿಟಿ ಮಳೆ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಯಾಕೆ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗಾಂಧಿ ಬಜಾರ್ ಹೋಗ್ತಾ ಇವು ಯಾಕೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಹೋಗ್ತಾ ಹೋಗ್ತಾ ಏನು ಅಂತ ಹೇಳ್ತೀನಿ ಸೊ ಒಂದು ಮೇನ್ ರೀಸನ್ ಅಂತಂದರೆ ಒಂದು ಐಟಮ್ನ ತೊಗೊಳಕ್ಕೆ ಹೋಗ್ತಾ ಇರೋದು ಸೊ ತಗೊಳ್ತೀವೋ ಅಥವಾ ನೋಡ್ಕೊಂಡು ಬರ್ತೀವೋ ಗೊತ್ತಿಲ್ಲ ಅದಕ್ಕೋಸ್ಕರ ಏನೂ ಹೇಳ್ತಾ ಇಲ್ಲ ಸೊ ಅದು ಯಾಕೆ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಹೇಳ್ತೀನಿ ಓಕೆ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡ್ತೀರಾ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಇನ್ನೇನು ಗಾಂಧಿ ಬಜಾರ್ ಸ್ವಲ್ಪ ದೂರ ಐತಿ ಅಂದಾಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು ಚಿಟಿ ಚಿಟಿ ಅಂತ ಏನು ದೊಡ್ಡದಾಗಿ ಬರ್ತಿರ್ಲಿಲ್ಲ ಆದರೂ ಯಾಕೆ ಸುಮ್ಮನೆ ತೋರಿಸ್ಕೊಂಡು ಹೋಗೋದು ಮನ್ವಿ ಬೇರೆ ಇದ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಹತ್ರ ಇಟ್ಕೊಂಡ್ವಿ ಹಾಗೆ ನಾನು ಔಟ್ಫಿಟ್ ವಿಷಯಕ್ಕೆ ಬಂದರೆ ಇದು ಬಂದುಬಿಟ್ಟು ಮನ್ವಿ ತುಟ್ಟಿದಾಗ ಸ್ವಲ್ಪ ದಿನ ಆಗಿತ್ತು ಅವಾಗ ತೊಗೊಂಡಿದ್ದು ಅವೇನು ಮಾಡಿರಲಿಲ್ಲ ಅವಾಗ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣ್ತಾ ಇರಲಿಲ್ಲ ನನಗೆ ವೀಕ್ ಇದ್ನಲ್ಲ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗೆ ಇದು ಬಂದುಬಿಟ್ಟು ಫುಡ್ ಕಾರ್ಟಲ್ಲಿ ತೊಗೊಂಡಿದ್ದು ಅನಿಸುತ್ತೆ ಮೇ ಬಿ ಸೊ ನನಗೂ ಕೂಡ ನೆನಪಿಲ್ಲ ಯಾವುದೊಂದು ಆಫರ್ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಸೊ ಹಾಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಓಕೆ ಇವಾಗ ಬಂದ್ವಿ ಗಾಂಧಿ ಬಜಾರ್ಗೆ ಫುಲ್ ಮಳೆ ಇರೋದರಿಂದ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೇಲಿಂಗ್ಸ್ ಎಲ್ಲ ಸೊ ಯಾಕೆ ಬಂದಿದ್ದು ಅಂತ ಅಂದರೆ ಒಂದು ಐಟಮ್ ತಗೊಳ್ಳೋಕೆ ಅಂತ ಬಂದಿದ್ದು ಅದು ಆ್ಯಕ್ಚುಲಿ ನನಗೆ ಇಡೀ ದಿನ ಹುಡುಕಿದ್ರೂ ಸಿಗಲಿಲ್ಲ ಇಡೀ ದಿನ ಅಂತ ಅಂದರೆ ಒಂದು ಹಾಫ್ ಡೇ ಹಾಫ್ ಡೇ ಅಂತಲೇ ಲೆಕ್ಕ ಹುಡುಕಿದ್ರು ನಮಗೆ ಸಿಗಲಿಲ್ಲ ಫೈನಲ್ಲಿ ನಾವು ಏನು ಇಲ್ಲದೇ ಮನೆಗೆ ಹೋಗ್ಬೇಕಾಯಿತು ಸೊ ಯಾಕೆ ಏನು ತೊಗೊಳಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ತೊಗೊಂಡ್ಮೇಲೆ ನೆಕ್ಸ್ಟು ಏನಾದರೂ ತೊಗೊಂಡ್ರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಜ ನನಗೆ ಅದು ಪ್ಲ್ಯಾನರ್ಲೂ ಇರಲಿಲ್ಲ ತೊಗೊಬೇಕಂತ ಹೇಳ್ಬಿಟ್ಟು ಅದು ಸಡನ್ನಾಗಿ ನನಗೆ ಯಾಕೋ ಯೋಚನೆ ಬಂತು ತೊಗೋಬೇಕಂತ ಹೇಳಿ ಅದೇನು ಯಾಕೆ ಇಷ್ಟೊಂದು ಕಾಯಿಸ್ತಾ ಅಂತ ಬೈಕೋಬೇಡಿ ಮನಸ್ಸಲ್ಲೇ ಸೊ ನೆಕ್ಸ್ಟ್ ಟೈಮ್ ಹೇಳೇ ಹೇಳ್ತೀನಿ ಯಾಕಂದರೆ ಇವಾಗ ಬಂದುಬಿಟ್ಟು ಸುಮ್ಮನೆ ನಾನು ಶೋಗೋಸ್ಕರ ಸುಳ್ಳೇ ಹೇಳಲ್ಲ ನಾನು ಸೊ ತೊಗೊಂಡ್ಮೇಲೆ ನನಗೆ ರಿಯಾಲಿಟಿಯಾಗಿ ಹೇಳ್ತೀನಿ ಏನಂತ ಹೇಳ್ಬಿಟ್ಟು ಓಕೆನಾ ಹಾಗೆ ತುಂಬ ಚಿಟಿ ಚಿಟಿ ಮಳೆ ಬೇರೆ ಇತ್ತು ಚಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು ಅದಕ್ಕೋಸ್ಕರನೇ ಮನವಿತ್ತಿಗೆ ಸ್ವೆಟ್ರು ಹಾಕೋ ಬಂದಿದ್ದು ನಾನು ಹಾಗೆ ಇಲ್ಲಿ ಇನ್ನೊಂದೇನಂತ ಅಂದರೆ ಗಾಂಧಿ ಬಜಾರಲ್ಲಿ ಈಗ ಉಪ್ಪಿನಕಾಯಿಗೆ ಮಾವಿನಕಾಯಿ ಇಟ್ಕೊಂಡಿರ್ತಾರೆ ಸೊ ಇಲ್ಲೇ ಬಂದುಬಿಟ್ಟು ಕಟ್ ಮಾಡ್ಸ್ಕೊಂಡು ಹೋಗ್ಬೋದು ಅವರೇ ಕಟ್ ಮಾಡಿ ಸೊ ಅದು ಸೌಂಡು ಎಲ್ಲೆಂದರಲ್ಲಿ ಕೇಳ್ತಾ ಇತ್ತು ಕಟ್ ಕಟ್ ಅಂತ ಈಗ ನಾನ್ ವೆಜ್ ಕಟ್ ಅಲ್ವಾ ನಾನ್ ವೆಜ್ ಶಾಪಲ್ಲಿಲ್ಲ ಆ ಥರ ಸೌಂಡ್ ಬರ್ತಾಯಿರ್ತು ಕಟ್ ಕಟ್ ಅಂತ ನಾನು ಏನಪ್ಪ ಇದು ಅಂತಂದರೆ ಹಸ್ಬೆಂಡ್ ಹೇಳಿದರು ಇಲ್ಲ ಇಲ್ಲಿ ಈ ಸೀಸನಲ್ಲಿ ಬಂದುಬಿಟ್ಟು ಮಾವಿನ ಉಪ್ಪಿನಕಾಯಿ ಅಂತ ಮಾವಿನ ಕಟ್ ಮಾಡ್ಸ್ಕೊಂಡು ಹೋಗ್ತಾರೆ ಆ ಸಿ ಅದೊಂದು ಸೌಂಡ್ ಇದು ಅಂತ ಹೇಳಿ ನಾನು ಕೂಡ ನೋಡಿದೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕಟ್ ಮಾಡಿಸ್ಕೊಂಡು ಹೋಗ್ತಾರೆ ಬಟ್ ಅವರು ಹೋಟೆ ತೆಗೆದಿಲ್ಲ ಹೋಟೆ ಸಮೇತ ಕಟ್ ಮಾಡ್ತಾರೆ ಫುಲ್ಲು ದೊಗಟೆ ಎಲ್ಲ ಬಂದಿರುತ್ತೆ ನಾವೆಲ್ಲ ಹಾಗೆ ಮಾಡೋಲ್ಲ ದೊಗಟೇನ ಎಲ್ಬಿಟ್ಟು ಆ ಕಡೆ ಈ ಕಡೆ ಹೆಚ್ಕೊಂಡ್ಬಿಟ್ಟು ದೊಗಟೆ ಹಾಕಿ ಬಿಸಾಕ್ತಿವಿ ದೊಡ್ಡನೂ ಕಟ್ ಮಾಡ್ತಾ ಇದ್ರು ಅವರು ಸೊ ಅದು ನೋಡ್ಕೊಂಡು ನನಗೆ ಒಂದ್ ಕಡೆ ಆಶ್ಚರ್ಯ ಅನ್ನಿಸ್ತು ಇನ್ನೊಂದ್ ಕಡೆ ಈ ಥರ ಮಾಡಿಸ್ಕೊಂಬೋದಲ್ವಾ ಅಂತ ಉಪ್ಪಿನಕಾಯಿ ಕಾಯಿ ಅಂತ ಬಂದಿರ್ತಾರೆ ದೊಡ್ಡ ದೊಡ್ಡ ಕಾಯಿ ಇತ್ತು ಸೊ ಅದನ್ನ ಕಟ್ ಮಾಡ್ತಾ ಇದ್ರು ಎಲ್ಲಂದ್ರಲ್ಲಿ ಇಬ್ಬಿಬ್ರು ಕುತ್ಕೊಂಡು ಒಂದೊಂದು ಮರದ ಪೀಸ್ ಇಟ್ಕೊಂಡು ಮೇಲೆ ಕಟ್ ಮಾಡ್ತಾ ಇದ್ರು ಹಾಗೆ ಒಬ್ರು ತಗೊಳ್ಳೋರು ಅಲ್ಲೇ ಕೂಡ ನಿಂತ್ಕೊಂಡು ನೋಡ್ತಾ ಇರೋರು ಸೊ ಇದೊಂದು ಮೇನ್ ಹೈಲೈಟ್ ಅನಿಸ್ತು ನನಗೇನು ಗಾಂಧಿ ಬಜಾರಲ್ಲಿ ಚೆನ್ನಾಗಿತ್ತು

ಒಬ್ಬರಿಗ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯಿ ನಾನು ಮತ್ತೆ ಹಸ್ಬೆಂಡಿಗೆ ಏನು ಮಾತಾಡ್ತಿದ್ವಿ ಅಂದರೆ ಸರಿಯಾಗಿ ಮೂರು ವರ್ಷದ ಹಿಂದೆ ನಾನು ನನ್ನ ಹಸ್ಬೆಂಡು ಇಬ್ಬರು ವ್ಯಾಲೆಂಟೈನ್ಸ್ ಡೇ ದಿನ ಇಲ್ಲಿಗೆ ಬಂದಿದ್ವಿ ಸುಮ್ಮನೆ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಅವಾಗ ಬೈಕ್ ನಾವು ಕರೆಕ್ಟಾಗಿರೋ ಪಾರ್ಕಲ್ಲೇ ನೆನೆಸಿರೋದು ಬಟ್ ಅವರು ಎತ್ತಕೊಂಡು ಹೋಗಿಬಿಟ್ಟಿದ್ರು ಬೈಕ್ನ ಇಲ್ಲೇ ಸ್ಯಾಂಡ್ವಿಚ್ ತಿನ್ಕೊಂಡ್ಬಿಟ್ಟು ಬರೋಷ್ರೊಳಗೆ ಬೈಕ್ ಇರಲಿಲ್ಲ ಹೋಗಿ ನೋಡಿದರೆ ಒಂದು ಕಡೆ ಇಟ್ಕೊಂಡು ದುಡ್ಡು ಕೇಳ್ತಾಯಿದ್ರು ಅವರು ಬಟ್ ಒಬ್ಬ ಒಬ್ರಿಗೂ ಎರಡು ಸಾವಿರ ಮೂರು ಸಾವಿರ ಗಟ್ಟಲೆ ದುಡ್ಡು ಇದ್ರು ಬಟ್ ಅದನ್ನು ನೋಡಿಬಿಟ್ಟು ತುಂಬ ಬೇಜಾರಾಯಿತು ಒಂದು ಸ್ವಲ್ಪ ಕಮ್ಮಿ ಮಾಡಲಿಲ್ಲ ನಮಗೆ ಎಷ್ಟೋ ಕಮ್ಮಿ ಹೇಳಿದ ಮೇಲೂ ನಾನು ಸ್ವಲ್ಪ ಪ್ರೆಗ್ನೆಂಟ್ ಇದ್ದೆ ಅವಾಗ ಒನ್ ತ್ರೀ ಫೋರ್ ಮಂತ್ ಪ್ರೆಗ್ನೆಂಟ್ ಇದ್ದೆ ಸೊ ಅವಾಗ ಅದು ನೋಡಿಬಿಟ್ಟು ಅವರು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಒಪ್ಕೊಂಡ್ರು ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಬೈಕ್ ತೊಗೊಂಡೋಗಿಂದ ಫಸ್ಟ್ ಫೈನ್ ಹಾಕಿದ್ದು ಅಂತ ಅಂದರೆ ಇದೇ ಲಾ ಅದು ಲಾಸ್ಟ್ ಫೈನ್ ಹಾಕಿದ್ದು ಅಂತ ಅಂದರೆ ಅದು ಕರೆಕ್ಟಾಗಿ ಪಾರ್ಕಿಂಗ್ ಎತ್ತ ಹಾಕೊಂಡು ಹೋಗ್ಬಿಟ್ಟಿದ್ರು ಸೊ ಹೇಳಿದ್ರು ಯಾರೂ ನಂಬೋದಿಲ್ಲ ಆನಂತರ ಎಷ್ಟೋ ಬೇಡ್ಕೊಂಡು ಅಲ್ಲಿ ಸುಮಾರು ಒಂದೆರಡು ತಾಸು ಕಟ್ಟಿದ ಏಟ್ ಹಂಡ್ರೆಡ್ ರುಪೀಸ್ ಬಿಡ್ತನೇ ಇಸ್ಕೊಂಡ್ರು ಸೊ ಹೊಟ್ಟೆ ಹೊರ್ಕೊಂಡು ಮನೆಗೆ ಬಂದ್ವಿ ಏನು ತಿಂದೇನೆ ಸೊ ನಂತರ ಬಂದ್ಬಿಟ್ಟು ಅದಾಗಿ ಟೂ ಡೇಸ್ ತ್ರೀ ಡೇಸ್ ಆಯ್ತಿನೋ ನಂತರನೇ ಅವ್ರನ್ನ ಒಳಗಡೆ ಹಾಕಿದ್ರು ತೊಗೊಂಡೋಗಿ ಆಮೇಲೆ ಅವ್ರ ಕೆಲಸನೂ ಹೋಯ್ತು ಅನ್ಸುತ್ತೆ ಸೊ ನೋಡಿಬಿಟ್ಟು ಒಂದು ಕಡೆ ಖುಷಿನೂ ಆಯಿತು ಇನ್ನೊಂದು ಕಡೆ ಕೋಪ ಕೂಡ ಬಂತು ಈ ಥರ ಮಾಡೋದು ಎಷ್ಟು ತಪ್ಪಲ್ವ ಅದು ಕರೆಕ್ಟಾಗಿ ಪಾರ್ಕಿಂಗ್ ನಿಲ್ಸಿದ್ರು ಎತ್ತಕೊಂಡು ಹೋದ್ರು ಅಂತ ಅಂದರೆ ನಾವು ಅದಕ್ಕೆ ನನ್ನ ಹಸ್ಬೆಂಡ್ ನಾನು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರು ಹಸ್ಬೆಂಡು ಯಾವಾಗಲೂ ಆಗಿ ನಿಲ್ಸಿರ್ತಾರೆ ಅಷ್ಟೇ ಪರ್ಫೆಕ್ಟಾಗಿ ನಾವು ನಿಲ್ಸಿದ್ವಿ ಆದರೂ ಎತ್ಕೊಂಡು ಹೋಗಿದ್ರು ಸೊ ನೋಡಿ ಬೇಜಾರಾಯಿತು ಸೊ ನಂತರ ಈ ಒಂದು ಕಹಿ ನೆನಪು ನೆನಪಾಯ್ತು ನಮಗೆ ಅಂತಲೇ ಹೇಳ್ಬೋದು ಹೋಗಿರೋ ಕೆಲಸ ಅಂತೂ ಆಗಲಿಲ್ಲ ಹಾಗೆ ನಾವು ನಮ್ಮ ಮನೆ ಹತ್ರ ಇರೋ ಉಡುಪಿ ಗಾರ್ಡನಿಗೆ ಬಂದುಬಿಟ್ಟು ಚೆನ್ನಾಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಉಡುಪಿ ಗಾರ್ಡನಿಗೆ ಯಾವಾಗಲೂ ನಾವು ಬರ್ತಾಯಿರ್ತಿದ್ವಿ ಇಲ್ಲಿ ಮೀಲ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ ನಾವು ಯಾವಾಗಲೂ ನಿಮ್ಗೆ ಹೇಳಿದ್ದೀನಿ ಎಲ್ಲ ವ್ಲಾಗಲ್ಲೂ ಕೂಡ ದುಡ್ಡು ಕೊಟ್ಟರು ಹೊಟ್ಟೆ ತುಂಬ ತಿನ್ನಬೇಕು ಇವಾಗ ನೀವು ಸ್ನ್ಯಾಕ್ಸಿಗೆಲ್ಲ ನೀವು ತುಂಬ ದುಡ್ಡು ಕೊಟ್ಟು ತಿಂದ್ಕೊಡೋದು ಹೊಟ್ಟೆ ತುಂಬೋದಿಲ್ಲ ಸೊ ಅದಕ್ಕೆ ನಾವು ಎಲ್ಲ ಹೋದ್ರೂ ಒಂದೊಂದು ಮೀಲ್ಸ್ ತೊಗೊತಿರ್ತೀವಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎರಡು ಮೀಲ್ಸ್ ತೊಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಹೋಗ್ತೀವಿ ಮನೆಗೆ ಸೊ ಆ ಥರ ಎಲ್ಲೋದ್ರೂ ನಾವು ಚಿಕ್ಕ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಕಮ್ಮಿ ತಿನ್ನೋದಕ್ಕಿಂತ ಕಮ್ಮಿ ದುಡ್ಡು ಕೊಟ್ಟು ಜಾಸ್ತಿ ತಿಂತೀವಿ ಅದು ಹೆಲ್ದಿಯಾಗಿರ್ಬೇಕು ಕೂಡ ಹಾಗೆ ಇಲ್ಲಿ ಉಡುಪಿ ಅಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ ಮಿಲ್ಸ್ ಸೌತ್ ಇಂಡಿಯನ್ ಮೀಲ್ಸ್ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಸಂಜೆ ಸಾರಿ ಸಂಜೆ ಅಲ್ಲ ನೈಟು ಅಂತ ಅಂತೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ನೆನೆಸ್ತಾ ಇದ್ದೀನಿ ಹಸ್ಬೆಂಡ್ ಕೂಡ ಬಾದಾಮಿ ತಿಂತಾರೆ ನಾನು ಕೂಡ ಬಾದಾಮಿ ಮಾರ್ನಿಂಗ್ ಹಾಳಿಗೆ ಖಾಲಿ ಹೊಟ್ಟಿಗೆ ತಿಂತೀವಿ ಮನ್ವಿತಿಗೆ ಕೂಡ ಖಾಲಿ ಒಟ್ಟಿಗೆ ತಿನ್ನಿಸೋಕ್ಕೆ ರೆಡಿ ಮಾಡಿದ್ದೀವಿ ತುಂಬ ತುಂಬ ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು ತಿಂತಾನೆ ಇರಲ್ಲ ಅವನು ಗೋಡಂಬಿ ಜೊತೆ ಒಂದು ದ್ರಾಕ್ಷಿ ಹಾಕಿ ಅದು ಸ್ವೀಟ್ ಬರುತ್ತಲ್ಲ ತಿಂತಾನೆ ಇಲ್ಲ ಬರೀ ಗೋಡಂಬಿ ತಿನ್ನಲ್ಲ ಅವನು ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಅಂತ ನಾಲ್ಕು ಥರದ್ದು ಡ್ರೈ ಫ್ರೂಟ್ಸ್ನ ಇದ್ದೀನಿ ಸೊ ಹಾಗೆ ನಾನು ಲಾಸ್ಟ್ ಟೈಮ್ ಡಿಮ್ಯಾಂಡಲ್ಲಿ ತಂದಿರೋ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಸೊ ಅದನ್ನೇ ಇವಾಗ ನೆನೆಸ್ತಾ ಇದ್ದೀನಿ ಒಂದೆರಡು ಗೋಡಂಬಿ ಹಾಗೆ ನಾಲ್ಕೈದು ಬಾದಾಮಿ ಆಮೇಲೆ ಸ್ವಲ್ಪ ಪಿಸ್ತಾ ಒಂದೆರಡು ಅನಂತರ ದ್ರಾಕ್ಷಿ ಇದನ್ನೆಲ್ಲ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ನೆನೆಸ್ತಾ ಇದ್ದೀನಿ ಓಕೆ ಇವತ್ತಿನ ದಿನ ಈ ಥರ ಇದ್ದು ನಿಮಗೆಲ್ಲ ಐ ಹೋಪ್ ಇಷ್ಟ ಆಯಿತು ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ್ಷ ಕೂಡ ಶೇರ್ ಮಾಡ್ಬೋದು ಓಕೆನಾ ತುಂಬ ಟಿಪ್ಸ್ಗಳನ್ನ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಎಲ್ಲ ಟಿಪ್ಸ್ಗಳು ಕೆಲವೊಂದಿಷ್ಟು ಗೊತ್ತು ಬಟ್ ನನಗೆ ಸರಿಯಾಗಿ ಟೈಮ್ ಸಾಕಾಗ್ತಿಲ್ಲ ಟಿಪ್ಸ್ಗಳನ್ನ ಕೊಡೋಕ್ಕೆ ಆಮೇಲೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಕ್ಲಿಕ್ ಆಗ್ತಾ ಇಲ್ಲ ನಾನು ವಿಡಿಯೋಸ್ ಮಾಡೋಕ್ಕೆ ಸೊ ಅದೊಂದು ಅದನ್ನ ನೆಕ್ಸ್ಟು ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಬೇರೆ ಒಳ್ಳೆ ಚಿತ್ರಿಸ್ತೀನಿ ಅಂತ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆ ಬೈ ಬಾಯ್